ಇವಾಗಿನ್ ನೋಡತಿರ್ಲಿಯಾ, ಇವ್ರ ಮೇನ್ ಬೌಲಾದಿ ಮುತ್ತೈರಿ. 25 ಲಕ್ಷ ರೂಪಾಯಿ ಟ್ರೈನ್ ಐತಿ ನೋಡ್ರಿ. ಕತ್ನಾಳಿಗೆ ಒಂದ್ ಮಠ ಆಯ್ತು, ಚಮಕೇರಿಗೆ ಒಂದ್ ಮಠ ಆಯ್ತು, ಅರಮಾಯಿಗೆ ಒಂದ್ ಮಠ ಆಯ್ತು. ಅವ್ರ ಮುತ್ತ ನಿಲ್ದ್ರ 150 ಎಕರೆ ಹೊಲ ಐತ್ರಿ, ಆದ್ರೂ ಇಲ್ಲಿ ಬಂದು ಸೇವ್ ಮಾಡತ್ತಾರ. ಇವಾಗ ಇಲ್ದ್ರ ಗೋಶಾಲೆ ಮೇನ್ರಿ, ಇವರಲ್ಲಿ ಗೋಶಾಲೆದೆಲ್ಲ ಆಕಳಗಳು ನೋಡ್ರಿ ನೋಡ್ರಿ. ಇಲ್ಲಿ ಇಲ್ದ್ರ ಟೋಟಲ್ 50 ಬೆಕ್ಕುಗಳು ಅದಾವ್ರಿ. ಜೈ ಸಿಯಾರಾಮ್ ಎಲ್ಲರಿಗೂ. ಇವಾಗಿಲ್ದ ಮಾರ್ನಿಂಗ್ 7:30 ಆಗಿದ್ರಿ. ಇವಾಗ ನಾನು ಮತ್ತೆ ಒಂದು ಟೆಕ್ಸ್ ಶೂಟ್ ಮಾಡೋದಿತ್ತು, ಟೆಕ್ ವೀಡಿಯೋ ಶೂಟ್ ಮಾಡೋದಿತ್ತು, ಅದಕ್ಕೆ ಬಂದಿದ್ದು. ವೀಡಿಯೋ ಶೂಟ್ ಎಲ್ಲ ಆಯ್ತು ರೀ, ಅದು ಆದ್ಕೊಳ್ಳೆ ಕಣ್ಣು ಇಲ್ದಿದ್ರೆ ಹಸೋಗಿದಾರೆ. ಅನ್ನಾಗ ಅನ್ನ ಚೌಳಿಕಾಯಿ ತನಕದ ಚೌಳಿಕಾಯಿ ಟೇಸ್ಟ್ ಮಾಡ್ನು ಬರ್ರಿ. ಚೌಳಿಕಾಯಿ ಟೇಸ್ಟ್ ಮಾಡ್ನು. ತಾತ ಓದಿದ್ರದ ದ್ರಾಕ್ಷಿ ಭಾಗದಾಗ ಕೆಳಗೆ ಚೌಳಿಕಾಯಿ ಹಾಕಿದ್ದಾರೆ, ಯಾಕಂದ್ರೆ ಈಗ ಸೀಸನ್ ಇಲ್ರಲ್ಲ, ಆಫ್ ಸೀಸನ್ ಐತಿ. ಅದಕ್ಕೆ ಬೆಳಿ ತಗೊಂಡ್ರೆ ರೈತ ಉಳಿತಾ, ಈಗಿನ ದಿವಸ ಹಂಗೆ ಇದ್ರಿ. ಒಂದೇ ಬೆಳೆ ಮಾಡ್ತಾನಂದ್ರೆ ಈಗ ರೈತರು ಫಾಯ್ದೆ ಆಗಲ್ರಿ. ಈ ಥರ 2-3 ಬೆಳೆ ಮಾಡ್ತಂದ್ರೆ ಫಾಯ್ದೆ ಆಗ್ತಿತ್ತು. ಮತ್ತು ಇಲ್ಲಿ ನಡುವೆ ನಮ್ಮ ತಾತಗಳು ಮತ್ತೆ ಬಿತ್ತನೆ ಪಲ್ಲೆ ಎಲ್ಲ ಹಾಕ್ತಿರಿ, ಈ ಸಲನೂ ಹಾಕಿಲ್ರಿ. ಇಲ್ಲಾಂದ್ರೆ ಕಾಯಿ ಹಾಂ ಕಾಯಿಪಲ್ಲೆ ಏನಾರು ಹಾಕ್ತಿರಿ, ಇಲ್ಲಿ ಏನಾರು ಹಾಕ್ತಿರಿ. ಈ ವರ್ಷ ಹಾಕಿಲ್ರಿ, ಸೈಡ್ ಅಟ್ ಹಾಕಿದಾರು. ಇವಾಗ ಚಲೋ ಆಗಿದೆ ನೋಡ್ರಿ ಕಾ ತಿನ್ನೋ ಅಣ್ಣ. ಅಣ್ಣ ಹಸೋಗಿದಾವ್ರಿ, ಟೆಕ್ ವೀಡಿಯೋ ಕ್ಯಾಮ್ರಾ ಹಿಡಿದು ಭಾಳ ಟೈಮ್ ಹತ್ತಲಿಲ್ಲ ರೀ. ಮೊನ್ನೆ ಸ್ವಲ್ಪ ಫಸ್ಟ್ ಟೆಕ್ ವೀಡಿಯೋ ಮಾಡಿದ್ ನೋಡ್ರಿ, ಅವಾಗಿಲ್ದ್ರೆ ಒಂದು ತಾಸ ದೀಡ್ ತಾಸ ಹಿಂಗೆ ಆದಿತ್ತು ರೀ. ಆದ್ರೆ ಈ ಸಲ ಹೆಂಗೆ ಆಯ್ತಲ್ಲ ರೀ, ಭಾಳ ಜಲ್ದಿ ಆಯಿತು. ಒಂದು 1.5 ತಾಸದಾಗ ವೀಡಿಯೋ ಶೂಟ್ ಮಾಡಿದ್ವಿ ರೀ. ಅದ್ರ ಮುಂದಿನ ವೀಡಿಯೋ ಅನ್ನಿತ್ತು ನೋಡ್ರಿ, ಅದು ಭಾಕಟ್ ಶೂಟ್ ಐತೆ ರೀ, ಭಾಕಡ್ ರಾಡ್ ಐತೆ. ಯಾಕಂದ್ರೆ ರೀ ಆ ವೀಡಿಯೋಲ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ವೇದಾಗ ಶೂಟ್ ಮಾಡೋದೈತೆ. 24 ತಾಸು ಪ್ರೊಸೆಸ್ ಐತೆ ರೀ ವೀಡಿಯೋ ಮಾಡಿಸಲು, ಟೆಕ್ ವೀಡಿಯೋ ಮಾಡಿಸಲು. ಇವಾಗಿಲ್ದ್ರೆ ಗಣು ಬೇನ್ ಬ್ಯಾಂಕಿಗೆ ಹೋಗೋ ರೀ. ನಾವೇ ಇಲ್ದಿದ್ರೆ ಇದಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಐತೆ ರೀ, ಗುಡ್ಡಾಪುರ ದಾನಮ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಐತೆ ರೀ. ನಮ್ಮ ಅಣ್ಣಗಳ್ಕೆ ನಿನ್ನ ಮದಿ ಹೋಗಿ ನೋಡಿ, ಅವ್ರ ಅಣ್ಣ ಇದಾರಲ್ಲ ಪಕ್ಕೋ ಅಣ್ಣ, ಅವರೆಲ್ಲ ಚಮಕೇರಿ ಅವ್ರಿ, ಚಮಕೇರಿ ಹೊಂಟಿದಾರು. ಹಂಗೆ ಇಲ್ದ ಅಲ್ಲಿಂದ ನಮ್ಮ ಚಮಕೇರಿ ಮುಂದಲ್ಲಕ್ಕೆ ರೀ ಗುಡ್ಡಾಪುರ ಎಲ್ಲ, ಅದ್ರ ಚಮಕೇರಿ ಹೋಗಿ ಅಲ್ಲಿಂದ ಗುಡ್ಡಾಪುರಕ್ಕೆ ಹೋಗೋಣ ಬಾ ತನಕರಿ ಅಣ್ಣ, ತಿರುಗಾಡಿ ಬರೋಣ ಅಂತ. ಅದಕ್ಕೆ ಅಣ್ಣನ ಜೊತೆ ಹೋಗಿ ಬರ್ರಿ. ಇವಾಗ ಫುಲ್ ತಯಾರಾಗಿದ್ದಾನೆ ರೀ, ದಾಯಲಗೊಂಡ ಏನ್ರಲ್ಲ ಚಮಕೇರಿ ಹೋಗೋಣಂತೆ. ಚಮಕೇರಿ ಹೋಗ್ರತ್ತೆ ಈಗ ಅಣ್ಣ ಇಲ್ದಿದ್ರ ತಯಾರಾಗಿದ್ದಾರೆ. ಅಣ್ಣ ಬಿ ಪಕ್ಕ ಅಣ್ಣ ಬಿ ಚಮಕೇರಿ ಹೋಗಿ ಅಲ್ಲಿದ್ರ ಬಬಲಾದಿ ಒಂದು ಗುಡಿ ಐತ್ರಿ, ದೊಡ್ಡದ ಗುಡಿ ಅಲ್ಲಿ. ಮತ್ತು ಗೋಶಾಲೆ ಅಲ್ಲಿ ಐತ್ರಿ, ಅದೆಲ್ಲ ಎಕ್ಸ್ಪ್ಲೋರ್ ಮಾಡಿ. ಮತ್ತು ಅಲ್ಲಿ ಒಂದು ರಾಮ ಗುಡಿ ಐತ್ರಿ, 10 ಕಿಲೋಮೀಟ್ರ್ ಮುಂದೆ ಏನೋ ರಾಮ ಗುಡಿ ಐತಂತ. ನಂಗೆ ಗೊತ್ತಿಲ್ಲ ರೀ, ನಮ್ಮ ದಾದಾ ಇದಾರೆ ಪಕ್ಕ ಅಣ್ಣ, ರಾಮ್ ಬಂದು ವಿಸಿಟ್ ಮಾಡಿರಂತ ರೀ. ಸೊ ಆ ಪ್ಲೇಸ್ನು ಎಕ್ಸ್ಪ್ಲೋರ್ ಮಾಡಿರಿ. ಅವತ್ತಾಗಣ ಅಲ್ಲೇ ಒಂದು ಸ್ಟೇ ಮಾಡಿ ಮರ್ದೂಸ ಇಲ್ದಿದ್ರೆ ಗುಡ್ಡಾಪುರ್ಕ ಹೋಗ್ರಿ. ನಾ ಗುಡ್ಡಾಪುರ್ಕ ಹೋಗ್ರಿ, ಗುಡ್ಡಾಪುರ್ಕ ಹೋಗಿ ಗುಡ್ಡಾಪುರ್ ಎಲ್ಲ ತಿರ್ಗಾಡಿ ಮಾಡಿ ಹಿಂದ ಬರ್ಕ್ ಬರ್ತೀನಿ ಅಂತ. ಬಸವೇಶ್ವರ ಸರ್ಕಲ್ ಅದೇನ್ರಿ, ಇಲ್ಲಿ ಬಸವೇಶ್ವರ ಸ್ಟ್ಯಾಚು ಐತೆ ನೋಡಿ ದೊಡ್ಡದು. ಕಾಯಕವೇ ಕೈಲಾಸ ಬರ್ತಾರೆ ಮ್ಯಾರಿ. ಮತ್ತೆ ಇಲ್ಲಿ ಅಣ್ಣಗಳು ಕಟ್ಬೇಕು ನೋಡಿ, ಇಬ್ರು ಮಂದಿ ಅಣ್ಣಗಳು ನಮ್ಮ ವೀಡಿಯೋಸ್ ನೋಡ್ತಾರೆ ರೀ. ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಯೂಟ್ಯೂಬ್ ಎರಡು ನೋಡ್ತೀರಿ, ಎರಡು ನೋಡ್ತೀರಿ ನೋಡಲ್ಲ. ಅಣ್ಣಗಳು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎರಡು ನೋಡತ್ತಾರೆ. ನೀವು ಭೀ ಇನ್ಸ್ಟಾಗ್ರಾಮ್ದಿಂದ ಯೂಟ್ಯೂಬ್ ಬರ್ರಿ ರೀ ಅಣ್ಣ. ಇದಾವ ಹತ್ತನೇ ಅವ್ರ ಅಣ್ಣ ಇಬ್ರು ಮಂದಿ ಪಾರ್ಥನಳ್ಳಿ ದರೂರ್ ರೀ. ನಿಮ್ ನೋಡಿದ ನೋಡಿ ಮೀಟ್ ಮಾಡ್ಬೇಕು ಇಷ್ಟ ಅಣ್ಣ, ಮೀಟ್ ಮಾಡಿ ತುಂಬಾ ಖುಷಿ ಆಗಿದೆ. ಆರಾಮ ರೀ ಅಣ್ಣ? ಹಾ ಅಣ್ಣ. ಇವಾಗೆಲ್ಲ ಚಮಕೇರಿ ಪಕ್ಕದ ಮನೆಗೆ ಬಂದ, ಫ್ರೆಶ್ ಆಗಿ ಊಟ ಎಲ್ಲ ಮಾಡಿದ್ರು. ಊಟ ಎಲ್ಲ ಮಾಡಿ ಇಲ್ಲಿ ಬಬಲಾದಿ ಮಠಕ್ಕೆ ಬಂದವ್ರಿ, ಚಮಕೇರಿದ ಬಬಲಾದಿ ಮಠ ಇದ್ರಲ್ಲೇ ಅಲ್ಲಿ ಬಂದು. ಆ್ಯಂಡ್ ಇಲ್ಲಿ ಅಣ್ಣಗಳೆಲ್ಲ ಕಟ್ಬಿದ್ರಿ, ನೀನ್ಕ ಮದುವೆ ಕಟ್ಬಿದ್ರಿ ಅಣ್ಣಗಳೆಲ್ಲ. ಮತ್ತೆ ಇಲ್ಲಿ ಸಿಕ್ಕರ್ರಿ, ಇಲ್ಲಿ ಅವರ ಪಕ್ಕದವ್ರು ಅದು ತಂತಮ್ಮದವ್ರು ಆಗ್ತಾರೆ ಅಲ್ಲರಿ ಹುಡುಗರ. ಇದು ಹುಡುಗ ಬೆಂಕಿ ನೋಡಿದ್ರ ಗಲ್ಲಿಗೆ ಹ್ಯಾಂಗ ಹತ್ತಿರ ಡಾನ್ ಡಾನ್ ಮೊದ್ಲದನವ್ರು ಬರ್ಕತ್ತಿದ್ರಲ್ಲೇ, ಅವಾಗ ಅಷ್ಟನೇ ಒಂದು ತೊಡೆ ಹುಡುಗರು ಸಿಕ್ಕಿರ್ಲೇ ಭೇಟಿ ಆದ್ರಿ ರೀ. ಅದಕ್ಕೆ ಮೊದ್ಲನವ್ರು ಒಂದು ಕಡೆ ರೆಸ್ಟೋರೆಂಟ್ ಊಟಕ್ಕೆ ಹೋಗಿದ್ರಲ್ಲೇ, ಇದನ್ನ ನಾಷ್ಟಕ್ಕೆ ಹೋಗಿದ್ರಲ್ಲೇ, ಅಲ್ಲಿ ಇಲ್ದಿದ್ರೆ ಹಿಂಗಾಯ್ತಂದ್ರೆ ರೀ. ಎಷ್ಟು ಬಿಲ್ ಆಯ್ತಾನ? 150 147 ರೂಪಾಯಿ ಬಿಲ್ ಐತ್ರಿ. ಅದು ಹಾಂ ರೀ, ಹಾಂ ರೀ. ಏನು ತಿಳ್ಕೊಂಡು ನಮ್ಮಲ್ಲಿ ತಾತ ಊಟ ಐತೆ ಹಾಂ. 147 ರೂಪಾಯಿ ಬಿಲ್ ಐತ್ರಿ. ನೋಡ್ರಿ ಒಟ್ಟು 2 ಇಡ್ಲಿ, ನಾ 2 ಇಡ್ಲಿ ರೀ, ಅಣ್ಣ 2 ಇಡ್ಲಿ. ಮತ್ತು ಚಾ ತೊಗೊಂಬನ್ ಅನ್ನದೇ ನೀವು ನೋಡ್ರಿ, ನನ್ನ ಪೌಷರ್ ಗ್ಲಾಸ್ದಾಗ ಚಾ ತೊಗೊಂಬಂದ ಮಾಡಿರಿ. ಒಂದು 10ನೇದಾಗ ರೈತಕ್ಕೆ ಹೋಗಿದ್ರು, 10ನೇದ ಅಣ್ಣ ಎಲ್ಕ ಒಂದು ಹೋಟೆಲ್ ನೋಡಿದ್ರಿ, ದೊಡ್ಡದ ಹೋಟೆಲ್ ಆದ್ರಿ. ಸುಮ್ಮ ನಾಷ್ಟ ಮಾಡ್ಬರ್ಬೇಕು ಅಂತ ಶುರುಪೇ ರಜರಿ ಕಾಗವಾಡ ಹತ್ರ. ಹಾಂ ಕಾಗವಾಡ ಶುರುಪಿ ನೀವಂತ ಕೂಯ್ದಿರಿ.
ಇವಾಗ ಇಲ್ಲಿ ನೋಡತಿರ್ಲ ಇವ್ರ ಮೇನ್ ಬೌಲಾದಿ ಮುತ್ತಾರಿ, ಇವ್ರದ್ದು ಫ್ಯಾಮಿಲಿ ಅದವ್ರು ಇವಾಗ ಇಲ್ಲಿದಾರ ಬಿಡ, ಇವ್ರು ಇಲ್ಲಿದಾರ ಈಗ, ಇವ್ರು ಇವ್ರಿದಾರ ಈಗ ಇಲ್ಲಿ ಮೇನ್ ಬಬುಲಾದಿ ಮುತ್ತೆ. ಮತ್ತು ಅವ್ರು ಯೂಸ್ ಮಾಡ್ತಾ ಇದ್ದ ಕುರ್ಚಿ ನೋಡಿರಿ, ಯಾವ ಕುರ್ಚಿ ನೋಡ್ತಿಲ್ಲ, ಅವ್ರು ಯೂಸ್ ಮಾಡ್ತಿದ್ದ ಕುರ್ಚಿ ರೀ. ಮತ್ತು ಇಲ್ಲಿ ಕಾಟಿ ಇದೆ, ಇಷ್ಟ ಕಟ್ಟಗ 7 ವರ್ಷ ಆಗ್ತಿದ್ದಾರಿ, 7 ವರ್ಷದಿಂದ ಕಲ್ಲಲ್ಲೇ ಕಟ್ಟವ್ರ ರೀ, ಅದಕ್ಕೆ 7 ವರ್ಷ ಇದ್ದು ಮಾಡ್ಕರ್ತಾರೆ. ಮತ್ತೆ ನೋಡ್ರಲ್ಲ ಇಲ್ಲಿ ಕೆತ್ತನೆ ಯಾವ ಥರ ಮಾಡಿದಾರೆ, ಆಚೆಕಡೆ ನಡೆದಿತ್ತು ಕೆತ್ತನೆ ಪೂರ ಕಲ್ವ ಎಲ್ಲ ಡಿಸೈನ್ ಮಾಡ್ತಾರೆ ರೀ, ಅದು ತೋರಿಸ್ತೇನೆ ಅಂತ ಇನ್ನಿಂದ ನೋಡ್ರಿ. ಇವೆಲ್ಲ ಪೂರ ಕಲ್ಲೆಲ್ಲ ಹೆಂಗೆ ಡಿಸೈನ್ ಮಾಡಿದಾರೆ, ಪೂರ ಕೈಲಿ ಕೈತಿ ಕಲ್ವ ಡಿಸೈನ್ ಮಾಡಿದಾರೆ ನೋಡ್ರಿ. ಇವಾಗ ಏನು ಕಲ್ಲುಗಳು ನೋಡ್ರಲ್ಲ, ಅವು ಎರಡು ಕೆಂಪು ಕಲ್ಲ ಮತ್ತು ಬಿಳಿ ಕಲ್ಲ ಕುರ್ನಿ ಕಲ್ಲುಗಳು ಯೂಸ್ ಮಾಡಿ ಪೂರ ಗುಡಿಯೆಲ್ಲ ಕಟ್ಕರಿ. ಮತ್ತು ನಾನು ತೊಗೊಂಡಿಡ್ರಿ ಅದು ಕಂಬೆಲ್ಲ ಡಿಸೈನ್ ಅಂದ್ರೆ ಕೈಲಿ ಅದು ಚೆನ್ನಿರ್ತಲ್ಲ ಚೆನ್ನಿಲ್ಲ ಬಿಡೋದು ಮಾಡ್ತಾರಂತೆ, ಅದರ ಕೈಲೇ ಮಾಡ್ತಾರೆ ಆದರೆ ಮಿಷನ್ ಯೂಸ್ ಮಾಡತ್ತಾರೆ. ಅಲ್ಲಿ ಕಾಣಕರ್ ನೋಡಿಲ್ಲ ಅಲ್ಲಿ ಅಣ್ಣ ಹೊಡೆದ್ರೆ ನೋಡಿರಿ, ಅಲ್ಲಷ್ಟೇ ವರ್ಕ್ ಚಲಿತೇನ್ರಿ, ಮಳಿ ಭೀ ಬರಕೈತಿ ರೀ ಅಣ್ಣ, ಮಳಿ ಬರಕೈತಿ ಇವತ್ತು ಮಳಿ ಯಪ್ಪ ಒಂದಕ್ಕಲ್ಲ ಮಾಡಾಗಿತ್ತು ರೀ, ಫುಲ್ಲಾಗಿ ಮಳಿ ಬರ್ತೀವಿ ನಮ್ಮ ಜೋರ್ಲಿ ನೋಡಿಲ್ರಿ. ಕಲ್ಕರ್ ಮಷಿನ್ ಎಷ್ಟು ದೊಡ್ಡದೈತಿ, ಪೂರ ಹೆಂಗೈತಿ ನೋಡ್ರಲ್ಲ, ಕುರ್ನಿ ಕಲ್ಲುಗಳು ಕೊರಿ ಐತಿ ನೋಡ್ರಿ, ಹೆಂಗೆ ಬೇಕಂಗೆ ಡಿಸೈನ್ ಮಾಡೋ ಸಲುವಾಗಿ ಪೂರ 10 ಮನುಷ್ಯರ ಇತ್ತು ನಾದಿ ಅವ್ರು ದೊಡ್ಡದೈತಿ ಪೂರ. ಈ ಕಲ್ಲು ಕೊರಿ ಹಚ್ಚಿದಾರೆ ಇಲ್ಲಿ ಸ್ಟಾರ್ಟ್ ಮಾಡೋರು ತರೇನ ಇದ್ರ ಮಾಡೋರು ತರ ಮಾಡೋ ನಮ್ಮ ಮರ್ಸಲು ಮಾಡೋದು ಬೇಡ್ರಿ, ಮಾಡೋರದಾರು ಊಟಕ್ಕೆ ಬಿಡ್ಯಾರ ಸ್ಟಾರ್ಟ್ ಮಾಡೋರು ತರ ಕೊರಿ ಸಲುವಾಗಿ ಅವ ತೋರಿಸ್ತಾನೆ ಬಿಡ್ರಿ ಯಾವ ಥರ ಕೊರಿತೀವಿ ಅಂತ ನೋಡಿಲ್ಲ. ಬಬುಲಾದಿ ಮುಚ್ಚೆ ಹೋಗೋದ ಇಲ್ಲಿ ಮಾಡಿದಾಗ ರೀ, ಕ್ರೇನ್ ಭೀ ಐತ್ರಿ, ಅವು ಕಲ್ಲುಗಳೆಲ್ಲ ಎಬ್ಸಿಗೆ ಕಟ್ ಮಾಡಿಸಲ್ವ ರೀ, ದೊಡ್ಡ ದೊಡ್ಡ ಕಲ್ಲು ದೊಡ್ಡ ದೊಡ್ಡ ಅವನ್ನೆಲ್ಲ ಐತಿ ಇಡ್ಬೇಕಿಲ್ಲ, ಅದಕ್ಕೆ ಒಂದು ಹೊಸದ ಕ್ರೇನ್ ಭೀ ಐತಿ ಹೋಗ್ದ ಕಿಮ್ಮತ್ತೆ ತರ್ಬೇಕಿತ್ತಿರ್ದ 25 ಲಕ್ಷ ರೀ, 25 ಲಕ್ಷ ರೂಪಾಯಿ ಕ್ರೇನ್ ಐತಿ ನೋಡ್ರಿ, ಹೌದ ಗಾಲಿಗಳು ಎಷ್ಟು ದೊಡ್ಡದವು, ಹುಲಿ ಹುಲಿನಾಟ ಗಾಲಿಗಳು ಅವ್ಲಕ್ರಿ ನೋಡಿಲ್ಲ. ಮಳಿ ಚಲೋ ಐತಿ ನೋಡ್ರಿ ಪೂರ, ಗಾಳಿ ಜಾಸ್ತಿ ಐತ್ರಿ, ಗಾಳಿ ಇತ್ತಂದ್ರೆ ಮಳಿ ಬರಲ್ಲ, ಒಂದು ಬೀಳ್ರೆ ಬೀಳ್ರಿ ಅಣ್ಣಗಳು ಮಳಿ ಇನ್ನೂ ನಿಮ್ಮಲ್ಲಿ ದೊಡ್ಡದು ಒಂದು ಬೇಗಿಲ್ಲ ಅಣ್ಣ ಮಳಿ ಇನ್ನೂ ಆಗಿಲ್ಲ ಒಂದು ಬೇಗಿಲ್ಲ ಅಣ್ಣಗಳು ಮಳಿ ನಮ್ಮಲ್ಲಿ ಯಾರೋ ಒಂದು 3-4 ಅದು ಕರೆ ಈ ಕಡೆ ಒಂದು ಬೇಗಿಲ್ರಿ ಮಳಿ, ನಮ್ಮ ಜೋರ್ಲಿ ಆಗಲ್ರಿ ಆಗಲಿ ನೋಡಿ ಬರ್ಗಿದ್ರಿ, ಆದ್ರೆ ಗಾಳಿ ಐತ್ರಿ ಮಳಿ ಆ ಕಡೆ ಹೊಂಟಿದ್ದು ಕ್ರೇನ್ ನೋಡೋಣ ನೋಡ್ರಲ್ಲ 25 ಲಕ್ಷ ರೂಪಾಯಿ. ಇವಾಗ ಇಲ್ದ್ರೆ ಅಜ್ಜಗಳ ಬಬುಲಾದಿ ಮುತ್ತೆನ ಬಗ್ಗೆ ಅವ್ರಿಗೆ ಗೊತ್ತಿದ್ರಿ ಸ್ವಲ್ಪ ಹಿಸ್ಟ್ರಿ, ಅದು ಹೇಳ್ತಾರೆ ಕೇಳ್ರಿ ಹೇಳ್ರಿ ಸರಿ. ಇವರು ಬಬುಲಾದಿ ಖುದ್ದು ಬಬುಲಾದಿ ಅವ್ರದ್ದು ಹಿರಿ ಮಠದವ್ರು ಬಬುಲಾದಿ ಅವರು, ಇವ್ರು ಏನತ್ತೆ ಒಂದು ಬಾಡ್ಡಿ ಕಡೆ ಬರ್ತು, ಆ ಬಾಡ್ಡಿ ದತ್ತಕದ ಬಾಡ್ಡಿ ಅದು ಬಬುಲಾದಿಯಾಗ ಇದ್ದವ್ರು ಈಗ ದತ್ತಕದ ಬಾಡ್ಡಿ, ಇದೇನತ್ತೆ ಚಮಕೇರಿದು ಚಮಕೇರಿ ಏನು ಬಂದಾರಲ್ಲ ಇವರು ಕಾಸು ಇವ್ರು ಖುದ್ದು ಬಬುಲಾದಿ ಅವರು ಬಬುಲಾದಿ ಹಿರಿ ಮಠದವ್ರು ಇವರು, ಮತ್ತು ಅವ್ರು ಏನತ್ತೆ ದತ್ತಕದಾರ ಅವ್ರು ಅವ್ರು ಅವ್ರ ಹಾಕಿ ಬೇಡ ಹೋಗ್ತಾರೆ ಗಾಡಿ ಇದ್ದು ಮಠದವ್ರು, ಇದು ಏನು ಬಂದಾರ ಇವರು ಇವ್ರು ಖುದ್ದು ಮಠದವರು ಶೋಯಪ್ಪಗಳು ಈ ಮೊದಲು ಶೋಯಪ್ಪಗಳು ಇದು ಬಂದಿದ್ರು ಅವ್ರ ಹಿಂದೆ ಸದಾಶಿವಪ್ಪ ಬಂದ ಸದಾಶಿವಪ್ಪನ ಹೊಟ್ಟೆಲಿ ಈಗ ಶೋಯಿ ಮುತ್ತಾರ ಹುಟ್ಟ್ಯಾರ ಅವ್ರದ್ದೀಗ ಕತ್ನಾಳಿಗೆ ಒಂದು ಮಠ ಆಯ್ತು, ಚಮಕೇರಿಗೆ ಒಂದು ಮಠ ಆಯ್ತು, ಅರಮಾಯಿಗೆ ಒಂದು ಮಠ ಆಯ್ತು, ನಾ ಇಟ್ನಾಳಿಗೆ ಒಂದು ಮಠ ಆಯ್ತು, ಮತ್ತು ಇವರು ಹಿಂಗೆ ಜಗತ್ತುಂಬ ಎಲ್ಲ ಸಾರಿ ಐತಿ ಎಷ್ಟಾಗೈತಿ ಅವರು ಒಂದಿನ ಇಲ್ಲಿ ಅವ್ರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ನಮಗೆ ಗೊತ್ತಿಲ್ಲ. ಇವಾಗ ಏನು ಅಜ್ಜ ಮಾತಾಡ್ರಿ ನೋಡಿ ಹಿಸ್ಟ್ರಿ ಹೇಳಿರಲಿಲ್ಲ ಇಲ್ಲದ್ರಿ ಅವ್ರಿಗೆಷ್ಟು ಗೊತ್ತಿದ್ದಂತ ಹೇಳಿರಿ, ಇವಾಗ ಏನು ಮುತ್ತೆ ಇಲ್ಲದ್ರೆ ಇಲ್ಲದ ಹಿಸ್ಟ್ರಿ ಹೇಳಿರಿ ನೋಡಿರಿ ಅವ್ರಿಗೆ ಎಷ್ಟು ಗೊತ್ತಿದ್ದ ಹೇಳಿರಿ, ಅವ್ರು ಮುತ್ತೆ ನಿಲ್ಲಿದ್ರೆ 150 ಎಕರೆ ಹೊಲ ಐತ್ರಿ ಆದ್ರೂ ಇಲ್ಲಿ ಬಂದು ಸೇವೆ ಮಾಡತ್ತಾರೆ, ಇವಾಗ 60 ವರ್ಷ ಐತದೆ 60 ವರ್ಷ ಐತೆ ಇಲ್ಲಿ ಬಂದು ಡೈಲಿ ಸೇವೆ ಮಾಡ್ತಾರೆ ಮಠದ
ಮಠದಾಗ ಇರ್ತೀರಲ್ಲ ಮತ್ತೆ 60 ವರ್ಷ ಐತಿ ಇವ ಅಜ್ಜಂದ ಇಲ್ದ್ರೆ ಎಷ್ಟು ವಯಸ್ಸು ಇಟ್ಟಿದ್ರಿಗ 84 ವಯಸ್ಸು ಐತ್ರಿ ಇಲ್ಲೇ ನೋಡಿದೆಲ್ಲ ಕಲ್ಲುಗಳ ಇವೆಲ್ಲ ಕಲ್ಲುಗಳ ಮೇಲೆ ಹಿಂದೂ ದೇವ್ರ ಮೂರ್ತಿಗಳನ್ನ ಕೆತ್ತನೆ ಮಾಡಿದಾರೆ ನೋಡ್ರಿ ಇಲ್ಲಿ ಯಾವ ದೇವ್ರ ಐತ್ರಿ ಇದು ಯಾವ ದೇವ್ರ ಅಲ್ಲಿ ಸರಸ್ವತಿ ಐತ್ರಿ ಇಲ್ಲಿ ಬ್ರಹ್ಮ ಮತ್ತೆ ಇಲ್ಲಿ ನಮ್ಮ ಹನುಮಪ್ಪ ಇದಾರೆ ನೋಡ್ರಿ ಇಲ್ಲಿ ನೋಡಿ ನಾಲ್ಕು ಸೈಡ್ ಹನುಮಪ್ಪನ ಕೆತ್ತಿದ್ದಾರೆ ನೋಡ್ರಿ ಈ ಸೈಡ್ ಈ ಸೈಡ್ ಇನ್ನ ಈಚೆ ಕಡೆ ಕೆತ್ತವ್ರೇ ಕೆತ್ತವ್ರ ಈಚೆ ಕಡೆ ಸೈಡ್ ಏನಾರೀ ಇವಾಗ ಏನಿದ್ರು ಪ್ರಭು ಶ್ರೀರಾಮ ಮೂರ್ತಿ ನೋಡ್ತೀವಿ ನೋಡ್ರಿ ಇದನ್ನ ಕೈಲೇ ಕಿತ್ತಿದ್ದಾರೆ ನೋಡಿ ಇವ್ ತಾಟೆ ಇಲ್ದಿದ್ರೆ ಇವು ಕಲ್ಲುಗಳು ತಯಾರು ಮಾಡ್ಕೊಂಡು ನೋಡ್ರಿ ಕಂಬಗಳು ಎಲ್ಲ ಕಲ್ಲುಗಳು ಎಲ್ಲ ಪದ್ಧತಿ ಸೀರೆ ಕಟ್ ಮಾಡ್ಕೊಂಡು ಕಂಬ ತಯಾರು ಮಾಡ್ಕೊಂಡು ಇಲ್ಲಿ ಯಾರು ನೋಡ್ರಿ ಕಂಬಗಳು ಈ ಥರ ಡಿಸೈನ್ ಮಾಡ್ತಾರೆ ರೀ ಇದೆಲ್ಲ ಪೂರ ಅವು ಕೊರದು ಐನ್ ತಿಂದಿದ್ರೆ ಒಂದು ಲೆವೆಲ್ದಾಗ ಕೊರದು ಆಮೇಲೆ ಯಾವ್ದು ಡಿಸೈನ್ ಮಾಡ್ಕರಿ ಇಲ್ಲಿ ನೋಡ್ರಿ ಡಿಸೈನ್ ಪೂರ ಮಾಡಿದಾರೆ ನೋಡ್ರಿ ಇವೆಲ್ಲ ಮಾಡಿ ತಯಾರು ಮಾಡಿ ಇಟ್ಟಾರೆ ರೀ ಇವೆಲ್ಲ ಅಲ್ಲಿ ಗುಡಿ ನೋಡ ಗುಡಿಗೆ ಅಪ್ಲೈ ಆಗ್ತಾರೆ ಇವಾಗಿಲ್ದ್ರೆ ಗೋಶಾಲೆ ಬೇಂದನ್ ರೀ ನಿಮ್ಗೆ ಇಲ್ಲಿ ಮಠದ ಗೋಶಾಲೆ ಒಂದು ಐತ್ರಿ ಗೋಶಾಲೆ ನಿಮಗೆ ತೋರಿಸ್ಬೇಕು ಅಂತ ಬೇಂದನು ಇಲ್ಲಿ ಅಣ್ಣ ಇದಾರೆ ರೀ ಅಣ್ಣ ಎಷ್ಟಿದಾವ್ ರೀ 50 ಇದಾವ್ರಿ ಮೇವಿನ ವ್ಯವಸ್ಥೆ ರೀ ಅಣ್ಣ ಹಾಂ ಮೇವ ತರಕ ಇದಾರೆ ಒಂದ್ರಿ ಸೇವ್ ಮಾಡಿ ಕರ್ಗೋಳದೆಲ್ಲ ಗುಟ್ಕಿ ಇಲ್ಲಿ ನೋಡ್ರಿ ಕರ್ಗೋಳ ಹೆಂಗಿದೆ ನೋಡ್ರಿ ಐಲ್ರಿ ಹಿಂಗೈತಿ ನೋಡ್ರಿ ನಮ್ ಗೌರಿ ಐತಿ ನೋಡ್ ಆ ತರನ ಐತಿ ನೋಡ್ ನೋಡಿದ್ರಿ ಹೆಂಗೈತಿ ಐಲ್ರಿ ಶಾಂತ ಅದವಲ್ರಿ ಪೂರ ಐಲ್ರಿ ಅದನ್ ಅಲ್ಲಿ ಮತ್ತೆ ಅಲ್ಲಿ 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 ನೋಡ್ರಿ ಫಸ್ಟ್ ಐತಿ ನೋಡ್ರಿ ಅದು ನೋಡಿದ್ರೆ ಹೆಂಗೈತಿ ಇದು ಹಾಕೊಂಡಂಗೈತಿ ನೋಡ್ರಿ ಪಚ್ಚೆ ಪಚ್ಚೆ ಐತ್ರಿ ಅದು ಬೆಂಕಿ ಇವರಲ್ಲಿ ಗೋಶಾಲೆದೆಲ್ಲ ಆಕಳುಗಳು ನೋಡ್ರಿ ನೋಡ್ರಿ ಇನ್ನಿಲ್ದ್ರೆ ಇಲ್ಲಿ ನೋಡಿಲ್ರಿ ನಾ ಹೆಂಗೈತಿ ಸರ ವಾಂಡ್ ಐತ್ರಿ ಅದ್ರ ಸಲುವಾಗಿ ಒಳ ಹಾಕಿದಾರೆ ರೀ ಹೊಳೆದಾಗ ಇಲ್ಲಿ ಬಂದಿದ್ದು ನೋಡ್ರಿ ಎರಡು ಗುಂಟೆ ಅದಕ್ಕೆ ಐತ್ರಿ ಒಂದು ನಾಯಿಗೆ ಮತ್ತು ನಿಮ್ಮ ನಾಯಿಗೆ ಸಣ್ಣ ಸಣ್ಣದ ಅನಿಸ್ತಿದ್ದ ಇರ್ಬೋದು ರೀ ವಿಡಿಯೋದಾಗ ಅದ್ರದ್ದು ಆ್ಯಕ್ಚುಲಿ ಇಲ್ಲಿ ನೋಡಿದ್ರೆ ರೀ ಎಲ್ಲ ಭಾಳ ದೊಡ್ಡದೈತ್ರಿ ಅದು ನಾಯಿ ನನ್ನ ಕೈನು ಒಬ್ಬರು ಐತ್ರಿ ಅನ್ಲನ ಪೂರ ಅಷ್ಟು ಗಟ್ಟಿ ನೀರಿನ ವ್ಯವಸ್ಥೆ ಎಲ್ಲ ಇದನ್ನೆಲ್ಲ ಮಾಡಿದ್ರಿ ಅಂದ್ರೆ ಹಿಂಗೆ ಆಕಳುಗಳು ಇಲ್ಲಿ ಬಂದು ಕುಡಿಕ ಈ ಥರ ನಾವೇ ಒಂದು ಬಂದೇ ಒಂದು ಪ್ಲ್ಯಾನ್ ಐತ್ರಿ ಎಮ್ಗೋದು ಮಾಡ್ಬೇಕಂತ ಆ ಥರ ಇನ್ನು ಯಾವಾಗ ಆಯ್ತು ಅನ್ನ ಇತ್ತಿಲ್ಲ ರೀ ಈ ಥರ ನೀರ್ದೊಂದ ಮತ್ತು ಆ ಥರ ನೀರು ಹಾಕಿ ಮಾಡಿದ್ರು ನೋಡ್ರಿ ಆ ಥರ ಮಾಡಬೇಕು ಅಂತ ಎಮ್ಗೋಳು ಆಕಳುಗಳು ಹೆಚ್ಚು ಮಾಡಿರಿ ಈ ಥರ ಹಿಂಗೆ ತಾವು ತಿರುಗಾಡಿ ತಿಂದ ತೂಕರಿ ಅಂದ ಸ್ವಲ್ಪ ಮೈಗೆ ಹತ್ತಿದ್ರಿ ಎಮ್ಗೋಳು ಇದನ್ನು ಆಕಳುಗಳು ಬೇರೆ ಎಮ್ಗೋಳು ಬೇರೆ ಕಟ್ ಒಂದ ಕಡೆ ಕಟ್ ನಿಲ್ಸ್ತಂದ್ರೆ ಜಲ್ದಿ ಗುರು ಇದನ್ನ ಆಗಲ್ರು ಹಾಂ ಕಾಣಿಸ್ತಾವಲ್ಲ ಬನ್ನಿಗಳ ಎಲ್ಲ ದನಗಳು ಮೇವು ನೋಡಿ ಬನ್ನಿಗಳು ಇದಾವ್ರಿ ಮತ್ತೆ ನೋಡ್ರಲ್ಲ ಹೆಂಗೈತಿ ತಿರುಗಾಡಿ ತನಕ ತಗೋರ ಸ್ವಲ್ಪ ಚಲೋ ಇರ್ತಾವಲ್ರಿ ಕೊಂದ ಕಡೆ ಕಟ್ಟಿದ್ ಮಾಡಿತಂದ್ರೆ ರೀ ಇದನ್ನ ಇಲ್ಲಿಲ್ದ್ರೆ ಟೋಟಲ್ 50 ಬೆಕ್ಕುಗಳು ಇದಾವ್ರಿ ಇವಾಗ ಇಲ್ದ್ರೆ ನಿಮ್ಗೆ ತೋರಿಸ್ತೇನೆ ರೀ ಆದ್ರೆ ಅವು ಇಲ್ದಿದ್ರೆ ಮಠದಾಗೆಲ್ಲ ಓಡಾಡ್ಕೊಂಡು ಇರ್ತಾವತ್ತಾರಿ ಹರಿಯಾಗ ಇಲ್ದಿದ್ದು ಊಟ ಟೈಮ್ಗೆ ಹರಿಯೋಗ ಮತ್ತು ಸಂಜೆ ಊಟಕ್ಕೆ ಹಾಕ್ತಾರೆ ರೀ ಅವ ಹರಿಯವನ್ ಬರ್ತಾರೆ ಮತ್ತು ಸಾಯಂಕಾಲ ಬರ್ತಾರೆ ಕರೆಕ್ಟ್ ಟೈಮ್ ಊಟ ಟೈಮ್ ಬರ್ತಾವತ್ತಾರಿ ಮತ್ತು ಊಟ ಮಾಡ್ತಾವತ್ತಾರೆ ಮತ್ತು ತಿರುಗಾಡ್ಕೋ ತಗೋತಾವತ್ತಾರೆ ಮಠದಾಗ ಇವಾಗ ಇಲ್ದಿದ್ರೆ ಇಲ್ಲೊಂದು ಐತಿ ನೋಡ್ರಿ ಇಲ್ಲ ಎರಡು ಒಂದು ನೋಡ್ರಿ ಇಲ್ಲೊಂದು ಎರಡದವ್ರಿ ಅಲ್ಲಿ ನೋಡ್ರಿ ಹಚ್ಚಿ ಕಡೆ ಈ ಕಡೆ ಹಿಂಗೆ ಹೋಗೋದಲ್ಲ ಇಲ್ಲಿ ಚೀಲ್ ಮ್ಯಾಗ ಮಲ್ಕೊಂಡೈತಿ ನೋಡ್ರಿ
ಇಲ್ಲೊಂದು ಐತಿ, ಇಲ್ಲೊಂದು ಐತ್ರಿ, ಪೂರ ಎಲ್ಲ ಮಠದಾಗಿದೆ ಇದು. ಏನ್ರ ಒಂದು ಎಂಟು ಎಕರೆ ಇದನ್ನ ಮಠ ರೀ, ಇಲ್ಲಿಲ್ದ್ರ ಮಠ 24 ಎಕರೆ ಐತ್ರಿ. ಇಲ್ಲಿ ಪೂರ ಎಲ್ಲ ಕಡೆ ತಿರ್ಗಾಡ್ಕೋತಿರ್ತಾವ್ರಿ ಅವ್ರು, ಊಟ ಟೈಮ್ ಕಟ್ಟೆ ಬರ್ತಾರೆ ಬೆಕ್ಕುಗಳು. ಇಲ್ಲೊಂದು ತಳಿದಾವ್ರಿ, ಉಳ್ಕೆದೆಲ್ಲ ಹೋಗಿದಾವು. ಇಲ್ಲ ಹೋರಿ ನೋಡ್ತಿರ್ಲಿ ಅಲ್ರಿ, ಅದು ಹೋರಿ ವ್ಯವಸ್ಥೆಗೆ ಅಜ್ಜ ಹೋಗಿರ್ತಾವ ನೋಡ್ರಿ. ಅಜ್ಜರಿ ವಯಸ್ಸಟ್ರಿ? ವಯಸ್ಸು 75. 75 ರೀ? ನೀವು ಎಲ್ಲ ನೀವ್ರೆ ವ್ಯವಸ್ಥೆ ಎಲ್ಲ ನೀವ್ರೆ ಮಾಡ್ತೀರಿ? ಹೋರಿ ಅದು ಆಕಳು ಮೇವ ತರ್ತೀನಿ, ಆಕಳು ಮೇವ ತರ್ತಾರಿ ಆಕಳುಗಳ್ರಿ? ಎಲ್ಲ ಸೇವೆನೇ ಮಾಡ್ಕಿದ್ವಿ, ಯಾರು ಪಗಾರ ಎಲ್ಲ ಏನಿಲ್ಲ, ಎಲ್ಲ ಸೇವೆನೇ ಪಾಳೆ ಮ್ಯಾಗ ಇರ್ತೇನೆ. ಎಂಟು ವರ್ಷ ಐತೆ ಸರ್ ಮಾಡ್ತೀರಿ ಸೇವೆ ಇಲ್ಲಿ? 7-8 ವರ್ಷ ಐತ್ರಿ. ಇವಾಗ ಇಲ್ದ ಸ್ವಯಂಭೂ ಹನುಮಂತ ಒಂದು ಐತ್ರಿ, ಅದ್ನ ಇಲ್ದಿದ್ರೆ ನಾ ತೋರಿಸ್ತಾನೆ ಸ್ವಯಂಭೂ ಹನುಮಂತ ರೀ. ಮತ್ತೆ ನಿಮ್ಗೆ ಏನಿಲ್ಲ ಗುಡ್ಡಾಪುರ ಧಾನಮ್ಗೆ ಹೋಗಿದ್ರಿ, ಮತ್ತೆ ರಾಮ್ ಬಂದು ವಿಸಿಟ್ ಮಾಡಿರಲ್ಲ ಆ ಪ್ಲೇಸ್ ಬಿ ಎಲ್ಲ ನಿಮ್ಗೆ ನಾ ತೋರಿಸ್ತಾನೆ ತರಿ. ಇವತ್ತಿನ ಬ್ಲಾಗ್ ಚಮಕೇರಿ ಬಬಲಾದಿ ಅನ್ನೋ ವೀಡಿಯೋ ಮಾಡಿದ್ರು ನೋಡಿ, ಇದ ಫುಲ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಚೆನ್ನಾಗಿ ಅನಿಸ್ತೈತಿ ನಂಗೆ ಗೊತ್ತೈತಿ. ವೀಡಿಯೋ ಚೆನ್ನಾಗಿ ಸರಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ ಫ್ಯಾಮಿಲಿ ಎಲ್ಲರ ಜೊತೆ ಶೇರ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ನು ಮಾಡಿರಿ. ಶಿವನಂತ ಮುಂದಿನ ವಿಡಿಯೋದಾಗ. ರಾಧೆ ರಾಧೆ.